ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಪ್ರೀತಂ ಸ್ವರೂಪ್ ನಡುವೆ ಅಗಿಲೆ ಸೈಲೆಂಟ್ ಪ್ಲಾನ್ ಇಪ್ಪತ್ತೈದು ಸಾವಿರ ನಿವೇಶನ ಆಫರ್ ಯಾರ ನಿದ್ದೆಗೆಡಿಸಿದೆ ಯಾರ ಮತಕ್ಕೆ ಆಪ್ ಇಡುತ್ತೆ ಆಮ್ ಆದ್ಮಿ ಪಾರ್ಟಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಪ್ಪತ್ತೈದು ಸಾವಿರ ನಿವೇಶನ ಸೈಟು ಅಂದ ತಕ್ಷಣವೇ ಎಲ್ಲ ಒಂದ್ ಕಡೆ ಹಿಂಗ್ ತಿರುಗುತ್ತೆ ಅಂತ ಬಟ್ ಅಗಿಲೇ ಯೋಗೇಶ್ ಈ ಆಫರ್ ಇವೆಲ್ಲ ಕೊಟ್ಕೊಂಡವ್ರಲ್ಲ ನೀವು ಹೇಳ್ತಾ ಇದ್ರಿ ಅಗಿಲೆ ಯೋಗೇಶ್ ಹಿಂದೆ ಬಿಜೆಪಿ ಜೆಡಿಎಸ್ ಈಗ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿ ಬಟ್ ಹಾಸನ ರಾಜಕಾರಣದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಗಿಂತ ಹೆಚ್ಚು ಪ್ರಬಲವಾಗಿ ಆಮ್ ಆದ್ಮಿ ರೋಲ್ ಪ್ಲೇ ಮಾಡ್ತಿದೆ ಅದು ಅಗಿಲೆ ಯೋಗೇಶ್ ಅನ್ನೋ ಕಾರಣಕ್ಕೆ ಆಮ್ ಆದ್ಮಿ ಅನ್ನೋ ಕಾರಣಕ್ಕಲ್ಲ ಹೌದು ಹೌದು ಬಟ್ ಈ ಹೌದು ಪ್ರೀತಮ್ ಸ್ವರೂಪ್ ಅಗಿಲೆ ಬನವಾಸ ಈ ನಾಲ್ವರ ನಡುವಿನ ಹಗ್ಗ ಜಗ್ಗಾಟ ಪ್ರೀತಂ ಹಾಗೂ ಸ್ವರೂಪ್ ನಡುವೆ ತುರಿಸಿನ ಸ್ಪರ್ಧೆ ಬಟ್ ಈ ಆಫರ್ ಮತ್ತೆ ಅಗಿಲೆ ಯೋಗೇಶ್ ಕೂಡ ಎಲ್ಲಾ ಬಲನು ಐತೆ ಹೌದು ತಳಪ್ಪ ಅಯ್ಯೋ ಪಪ್ಪ ಹತ್ರ ಕಾಸಿಲ್ಲ ಚುನಾವಣೆ ಅನ್ನೋ ಡೌಟ್ ಏನಿಲ್ಲ ಪ್ರೀತಮ್ಗೆ ಸ್ವರೂಪ್ಕಿಂತ ಪ್ರೀತಮ್ಗೆ ಗೆ ಸರಿಸಾಟಿ ಆಗಿ ಸ್ವರೂಪ್ ಕಿಂತ ಹೆಚ್ಚಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ಅಗಿಲೆ ಯೋಗೇಶ್ ಏನು ಹೇಳ್ತಾ ಇಲ್ಲ ಒಂದಷ್ಟು ಜನ ಆಫ್ ದಿ ರೆಕಾರ್ಡ್ ಮಾತಾಡಿಸುತ್ತೆ ನಂಗೆ ಗೊತ್ತಿರ್ಲಿಲ್ಲ ಅವರಿಗೆ ಗ್ಯಾರಂಟಿ ಕಾರ್ಡ್ ಸಿಕ್ಕಿದೆ ಈ ಆಮ್ ಆದ್ಮಿದು ಅಂತ ಅವ್ರಂದ್ರು ವರ್ಷಕ್ಕೊಂದ್ಸಲ ಹಾಕೋ ದೀಪಾವಳಿ ಪಟಾಕಿ ಚೀಟಿ ದೇವ್ರ ಫೋಟ್ ತಿಂದ ಇಡ್ತೀವಿ ಸೈಟ್ ಕೊಡ್ತೀವಿ ಅಂತ ಈ ಅಣ್ಣ ಕಾರ್ಡ್ ಕೊಟ್ಟವ್ರೆ ಸೇಫ್ ಆಗಿಡಲ್ವಾ ಸರ್ ಅಂತ ಹೇಳಿದ್ರು ಹೌದಾ ನಿಜಕ್ಕೂ ಸಿಗುತ್ತಾ ಇಲ್ಲ ಸರ್ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನೋಡೋಣ ಉಳ್ದವ್ ಜನ ತೀರ್ಮಾನ ಮಾಡ್ತಾರೆ ಹತ್ತನೇ ತಾರೀಕು ಅಂತ ಬಟ್ ಇಲ್ಲಿ ಪ್ರೀತಮ್ ಗೌಡ ವರ್ಸಸ್ ಫುರೂಪ್ ನಡುವಿನ ಕಾಳಗದಲ್ಲಿ ಅಗಿಲೇ ಯೋಗೇಶ್ ಸೈಲೆಂಟ್ ಒಂದಷ್ಟು ಸ್ಕೀಮ್ಗಳು ಲೆಕ್ಕಾಚಾರಗಳು ಒಂದಷ್ಟು ವೋಟ್ಗಳನ್ನ ಡಿಸ್ಟರ್ಬ್ ಮಾಡ್ತಾರೋ ಸತ್ಯ ಮತ್ತೊಂದು ವಿಚಾರ ಅಂತಂದ್ರೆ ಇದು ಯಾರು ಹೊಡತ್ತ ಯಾವ ರೀತಿಯ ಸೆಗ್ಮೆಂಟ್ ನಾವು ಮತವನ್ನ ಸೆಳೆಯ ಒಂದಷ್ಟು ಲೆಕ್ಕಾಚಾರಗಳಿದೆ ನಿಜ ಏನ್ ಬೇಕಾದ್ರೆ ಆಗ್ಬಹುದು ರಾಜಕೀಯದಲ್ಲಿ ಪ್ರೀತಮ್ ಗೌಡ ಒಂದು ಲಕ್ಷ ಮತ ಪಡೆಯುವ ನಾನು ಮಂಡ್ಯಾಗ ಹೋಗಿದ್ದಾಗ ಹೇಳ್ತಾ ಇದ್ರು ಹಣ ನಾವು ವಿಡಿಯೋ ನೋಡ್ದೆ ನಿನ್ನ ಬ್ಲೈ ಇದನ್ನ ತೆಗೆಯೋ ಅವಶ್ಯಕತೆ ಇರಲ್ಲ ಅಣ್ಣ ಒಂದ್ ಲಕ್ಷ ಓಟ್ ಪ್ರೀತಂ ಬರಲ್ಲ ಅಣ್ಣ ನೀನ್ ತಲೆ ನೀನ್ ದಾಖಲೆ ಚೆನ್ನಾಗಿರ್ತೀಯ ಅಂತಂದ್ರೆ ಸಿಕ್ಕಿದ್ರ ಮಂಡ್ಯದವರ ಹಿಂಗೆ ಆಸನ ವೀಡಿಯೋ ನೋಡಿದವ್ರು ಆಮೇಲೆ ಎರಡನೇದು ಸ್ವರೂಪ್ಗೆ ಬಹಳ ವಿಶ್ವಾಸ ಭವಾನಿ ರೇವಣ್ಣ ದೇವೇಗೌಡರು ಎಲ್ಲರೂ ಬಂದವ್ರೆ ಅಂತ ಅವರೆಲ್ಲ ಬಂದಿರೋದ್ರಿಂದ ಪ್ರೀತಮ್ ವೈಟೇಜ್ ಜಾಸ್ತಿ ಆಗ್ತಾ ಇದೆ ಹೌದು ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಸ್ವರೂಪ ಜೆಡಿಎಸ್ ಕಾರ್ಯಕ್ರಮ ಎಲ್ಲ ಸೇರಿ ಪ್ರೀತಮ್ ಮೇಲೆ ಮುಗಿ ಬಿದ್ದಿರೋ ಕಾರಣ ಪ್ರೀತಮ್ ವೈಟ್ ಜಾಸ್ತಿ ಆಗ್ತಾ ಇದೆ ಇವರೆಲ್ಲ ನಿಂತವರ್ಲಪ್ಪ ಏನಂತ ಶಕ್ತಿ ಒಂದ ಪ್ರೀತಮ್ ಅಂತ ಜೆಡಿಎಸ್ ವಿರೋಧಿಗಳೆಲ್ಲ ಬಿಜೆಪಿ ಕಡೆ ಆಕಡೆ ಒಂದಾಗ್ತಾರೆ ಈ ಸೈಲೆಂಟ್ ಗೇಮ್ ಪ್ಲಾನ್ ಆಗಿಲ್ಲ ಇವಾಗ ಇಷ್ಟು ಬಟ್ ಕಂಪ್ಲೀಟ್ಲಿ ಈ ಚಿತ್ರ ವಿಚಿತ್ರ ರಾಜಕೀಯ ಕಡೆ ಮೋದಿನೂ ಜಾಸ್ತಿ ಆಗೋದು ಹಾಸನದಲ್ಲಿ ವೋಟ್ ಸೀಟ್ಗಳ ಜಾಸ್ತಿ ಮಾಡ್ಕೊಳ್ಳೇಬೇಕು ಅಂತ ಸಮಾವೇಶ ಮಾಡಿದ್ರು ಮಾಡಿದ್ರು ಬಿಜೆಪಿಗೆ ಭರವಸೆ ಇರೋದು ಹಾಸನ ಮತ್ತೆ ಬೇಲೂರು ಹಾಗೆ ಸಕ ಮೂರು ಕ್ಷೇತ್ರದ ಮೇಲೆ ಅಲ್ಲೇ ನಾರ್ವೆ ಸೋಮಶೇಖರ್ ಒಂದ್ ಸ್ವಲ್ಪ ಈಗ ಬಿಜೆಪಿ ಬಿಟ್ಟು ಜೆಡಿಎಸ್ ಆದ್ರೆ ಬಿಜೆಪಿ ಸಂಘಟನೆ ಅಲ್ಲಿದೆ ನಾರ್ವೆ ಸ್ಟ್ರೆಂತ್ ಅಲ್ಲ ಬಿಜೆಪಿ ಸಂಘಟನೆ ಚೆನ್ನಾಗಿದೆ ಸಕಲೇಶ್ಪುರದಲ್ಲಿ ಹೌದು ನೆಕ್ಸ್ಟ್ ಎಸ್ ವೀಕ್ಷಕ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಈ ವಿಡಿಯೋನ ನೋಡ್ತಿರೂ ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಇನ್ನು ಕೆಲವೇ ದಿನಗಳು ಯಾವ ಸರ್ಕಾರ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗ್ಬೇಡಿ ಯಾರು ಯೋಗ್ಯ ಎಮ್ ಎಲ್ ಎ ಆಗ್ಲಿಕ್ಕೆ ಅಂತ ನೋಡಿ ಅವ್ರಿಗೆ ಮತವನ್ನ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳ್ಸಬೇಡಿ ಲೂಟಿ ಕೋರ್ನ ಕಳಿಸ್ಬೇಡಿ ಭ್ರಷ್ಟಾಚಾರ ಮಾಡ್ ಕಳಿಸ್ಬೇಡಿ ವಸೂಲಿ ಮಾಡೋರನ್ನ ಕಳಿಸ್ಬೇಡಿ ಸೇವೆ ಮಾಡೋರನ್ನ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ